ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ಅನ್ಪ್ಲ್ಯಾನ್ಡ್ ಔಟಿಂಗ್ ಅಂತ ಹೇಳ್ತೀನಿ, ಬಿಕಾಸ್ ಯಾವುದೇ ರೀತಿ ಪ್ಲ್ಯಾನ್ ಇಟ್ಕೊಂಡಿರಲಿಲ್ಲ ಇವತ್ತು ಆಚೆ ಹೋಗೋಣ ಅಂತ. ತುಂಬ ದಿನಗಳಾದಮೇಲೆ ಸ್ವಲ್ಪ ಹೊರಗೆ ಹೋಗೋಣ, ಹೊರಗಿನ ವೈಬ್ಸ್ ತಗೊಳ್ಳೋಣ ಅಂದ್ಕೊಂಡು ಅಕ್ಕ ಜೊತೆ ನಾನು ಔಟಿಂಗ್ ಹೊರಟಿದ್ದೆ. ಸೊ ಹಾಗೆ ಆನ್ ದ ವೇ, ವೆಲ್, ದಿಸ್ ಇಸ್ ಮೀ ಶುಭ ಆ್ಯಂಡ್ ಯಾ ಹೇಳ್ತೇನಲ್ಲ. ಹಾಗೆ ಡಿಮಾರ್ಟಿಗೆ ಒಂದು ವಿಸಿಟ್ ಕೊಟ್ಟು ಅಕ್ಕ ಒಂದು ಸ್ವಲ್ಪ ಶಾಪಿಂಗ್ ಮಾಡಬೇಕು ಅಂತ ಇದ್ದರು. ನಮ್ಮದು ಯಾವುದೇ ರೀತಿ ಶಾಪಿಂಗ್ ಇರಲಿಲ್ಲ. ಹಾಗೆ ಡಿಮಾರ್ಟಿಗೆ ಹೋಗಿ ಟೆಂಪಲ್ಸಿಗೆ ವಿಸಿಟ್ ಕೊಟ್ಟು ಹೋಗೋಣ ಅಂತ ಔಟಿಂಗ್ ಹೊರಟಿದ್ವಿ. ಸೊ ಡಿಮಾರ್ಟಿಗೆ ಬಂದ್ವಿ, ನೋಡಿ ಜಿಡಿ ಮಳೆ ಹಿಡಿದು ಬಿಟ್ಟಿತ್ತು ತುಂಬಾ ಬೆಂಗಳೂರಲ್ಲಿ. ಆ್ಯಂಡ್ ಇವಾಗ ಬೆಂಗಳೂರು ವೆದರ್ ಅಂತೂ ಟು ಅನ್ ಎಕ್ಸ್ಟೆಂಡ್ ವಾಮ್ ಅಂತ ಹೇಳ್ಬೋದು. ವೆಲ್, ಡಬಲ್ ಮಾಸ್ಕಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ದಿಸ್ ಇಸ್ ಡಬಲ್ ಲೇಯರ್ಡ್ ಮಾಸ್ಕ್, ಸ್ಟೇ ಸೇಫ್. ಡಿಮಾರ್ಟ್ ಗ್ರಾಸರಿ ಸೆಕ್ಷನಲ್ಲಿ ಯಾವ್ಯಾವ ರೀತಿ ತಗೊಳ್ಳೋ ಐಡಿಯಾಸ್ ಇರಲಿಲ್ಲ. ಸೊ ಫಸ್ಟ್ ಫ್ಲೋರಲ್ಲಿ ಬಾಕ್ಸಸ್, ಮಾಸ್ಕ್ಸ್ ಆ್ಯಂಡ್ ಟಫರ್ ವೇಸ್ ಎಲ್ಲ ತುಂಬ ಕ್ಯೂಟಾಗಿತ್ತು. ಆ್ಯಂಡ್ ವೆಲ್, ಇದು ನನ್ನ ಕಸಿನ್ ಅಕ್ಕ, ನಾನು ಎಲ್ಲೇ ಹೋದ್ರೂ ಶಾಪಿಂಗಲ್ಲಿ ಫಸ್ಟ್ ಕಡೆ ನಾನು ನೋಡೋದು ಮಕ್ಸ್ ಇದೆಯಾ, ಕ್ಯೂಟ್ ಕ್ಯೂಟ್ ಮಕ್ಸ್ ಇದೆಯಾ ಅಂತ ನಾನು ಇನ್ ಸರ್ಚ್ ಹೋಗ್ತೀನಿ. ವೆಲ್, ಇಷ್ಟ ಆಯಿತು ಕಾಫಿ ಕಪ್ಸ್, ಬಟ್ ಈ ಥರದ್ದು ಆಲ್ರೆಡಿ ಇರೋದರಿಂದ ನನಗೆ ಇನ್ನೂ ಯೂನಿಕ್ ಡಿಸೈನ್ಸ್ ಬೇಕಾಗಿತ್ತು. ವೆಲ್, ಸಿಗಲಿಲ್ಲ. ಆಮೇಲೆ ಬಾಟಲ್ ಸೆಕ್ಷನಲ್ಲಿ ನನಗೆ ಈ ಬಾಟಲ್ ತುಂಬಾ ಇಷ್ಟ ಆಯಿತು, ಐ ಜಸ್ಟ್ ಫೆಲ್ ಕ್ಯೂಟ್. ಸೊ ಈ ಬಾಟಲ್ ತಗೊಂಡೆ. ಕಿಚನ್ ಸೆಟ್, ಟಾಯ್ಸ್ ಎಲ್ಲ ಕ್ಯೂಟ್ ಕ್ಯೂಟ್ ಆಗಿತ್ತು ಆ್ಯಂಡ್ ಅಫೋರ್ಡಬಲ್ ಪ್ರೈಸಿಗೆ ಸಿಗುತ್ತೆ ಡಿಮಾರ್ಟಲ್ಲಿ. ಬಟ್ ವಿಡಿಯೋ ತೆಗಿ ಜಾಸ್ತಿ ಬಿಡಲಿಲ್ಲ ಒಳಗೆ. ಆ್ಯಂಡ್ ಬೇಕಾಗಿದ್ದಿದ್ದು ಎರಡೇ ಐಟಮ್ ನನಗೆ ಪರ್ಸನಲಿ, ಸೊ ತಗೊಂಡೆ. ಸೊ ಇವಾಗ ಡಿಮಾರ್ಟ್ ಅಲ್ಲಿ ಶಾಪಿಂಗ್ ಆಯಿತು ಆ್ಯಂಡ್ ದೆನ್ ಟೆಂಪಲಿಗೆ ಹೋಗ್ತಾ ಇದ್ದೀವಿ ಆನ್ ದ ವೇ. ಸೊ ಈ ಪ್ಲೇಸ್ ಬಂದುಬಿಟ್ಟು ಎನ್ನೂರು ಕ್ರಾಸ್ ಆಗ್ತಾ ಇರೋದು. ಇಲ್ಲಿ ಒಂದೇ ಪ್ಲೇಸಲ್ಲಿ ಐದು ಥರ ದೇವಸ್ಥಾನಗಳಿದೆ. ಇದೊಂದು ಸ್ಪೆಷಲ್ ಪ್ಲೇಸ್ ಅಂತ ಹೇಳ್ಬೋದು ನನಗೆ. ಯೂಶ್ವಲಿ ಬರ್ತಾ ಇದೆ ಮುಂಚೆ, ಕೋವಿಡ್ಗಿಂತ ಮುಂಚೆ. ಇವಾಗ ಒನ್ ಆ್ಯಂಡ್ ಹಾಫ್ ಇಯರ್ ಆದಮೇಲೆ ಈ ಪ್ಲೇಸಿಗೆ ಬಂದಿರೋದು. ನನಗೆ ಇಲ್ಲಿನ ವೈಬ್ಸ್ ತುಂಬಾ ಇಷ್ಟ ಯಾವಾಗಲೂ. ನೋಡಿ, ಜನನೇ ಇಲ್ಲ, ಜನ ಕಡಿಮೆ ಇದ್ದರು. ಆಮೇಲೆ ಈ ಗಿಡಗಳು ಅರೋಮಾ, ಆಮೇಲೆ ಟಾರ್ ರೋಡ್ ಮೇಲೆ ಆ ಜಿಡಿ ಮಳೆ ಬಿದ್ದಿರೋ ಅರೋಮಾ ಬರುತ್ತಲ್ಲ, ವಾವ್, ಎಷ್ಟು ದಿನಗಳಾಗಿತ್ತು ಅಂದರೆ ಈ ವಾಸನೆಲ್ಲ ಕೊಡುತ್ತಿ. ನನಗೆ ಅವತ್ತು ಆ್ಯಕ್ಚುಲ್ ಗುಡ್ ಪಾಸಿಟಿವ್ ವೈಬ್ಸ್ ಅಂತಾರಲ್ಲ, ಅವತ್ತು ಸಿಕ್ಕಿದ್ದು. ಆದರೂ ಡ್ರಿಸ್ಲಿಂಗ್ ಚೂರು ಚೂರು ತುಂತುರು ಮಳೆ ಬೀಳ್ತಾ ಇತ್ತು. ಬಟ್ ವೆಲ್, ಅದು ತುಂಬ ಹೊಸವಾಗಿತ್ತು ವೆದರು. ಇವತ್ತು ಮೊದಲನೇ ಟೆಂಪಲಿಗೆ ವಿಸಿಟ್ ಕೊಡ್ತಾ ಇದ್ದೀವಿ. ಇಲ್ಲಿ ಸ್ಟ್ರಿಕ್ಟಾಗಿ ಒಳಗೆ ಫೋಟೋಸ್ ವಿಡಿಯೋಸ್ ತೆಗಿಯೋದಿಲ್ಲ, ಆದಷ್ಟು ಎಷ್ಟು ಆಗುತ್ತೆ ಅಷ್ಟು ತೆಗಿತೀನಿ. ನೋಡಿ, ಟೆಂಪಲ್ ಒಳಗೆ ಈಗಿದೆ. ಇದು ಅಕ್ಕನ ಮಗಳು,
So I usually call her baby, but her actual name is Mitu Dilvita. Just 2.5 years old, very naughty. So ಈಗ ಮೊದಲನೇ ಟೆಂಪಲ್ ವಿಸಿಟ್ ಕೊಟ್ಟಾಯಿತು. ನೆಕ್ಸ್ಟ್ ಇಸ್ಕಾನ್ ಆ್ಯಂಡ್ ಗೋಶಾಲಾ ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ಸೊ ಇಸ್ಕಾನ್ ಬಂದ್ಬಿಟ್ಟು ಮೇನ್ ಇಸ್ಕಾನ್ ಬಂದು ರಾಜಾಜಿ ನಗರಲ್ಲಿದೆ, ಒರಾಯನ್ ಮಾಲ್ ಹತ್ರ. ಬಟ್ ಈ ಇಸ್ಕಾನ್ ಬಂದ್ಬಿಟ್ಟು ಚಿಕ್ಕ ಇಸ್ಕಾನ್ ಅಂತ ಕರೀತಾರೆ. ಇದು ಬಂದ್ಬಿಟ್ಟು 800 ಹತ್ರ ಇರೋದು. ಇವಾಗ ಗೋಶಾಲಾಗೆ ಎಂಟ್ರಿ ಕೊಟ್ಟಿವಿ. ಇದು ಅಲ್ಲಿರುವ ಗೋಶಾಲಾ. ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಕೌಸ್ ನೋಡ್ಬೋದು. ಈ ಹಸುಗಳು ಎಲ್ಲ ಬಂದು ಗುಜರಾತಿಂದು. ಇಲ್ಲಿ ಪ್ರತಿಯೊಂದು ಎಲ್ಲ ಥರ ಹಸುಗಳಿದ್ದಾವೆ. ಆ್ಯಂಡ್ ಇಲ್ಲಿ ಸೇವ ದಾನ ಹಸುಗಳಿಗೆ ಫುಡ್ ಅನ್ನೋ ಒಂದು ಸೇವಾ ರೀತಿಯಲ್ಲಿ ಸಹ ಕೊಡ್ಬೋದು, ದಾನ ಮಾಡ್ಬೋದು. ಬಟ್ ಇದೊಂಥರ ಚೆನ್ನಾಗಿದೆ ಇಲ್ಲಿ, ಯಾಕೆಂದರೆ ಇಲ್ಲಿ ತುಂಬ ಥರ ಹಸುಗಳು ನೋಡ್ಬೋದು. ನಾವು ಯೂಶ್ವಲಿ ನಾರ್ಮಲ್ ಹೊರಗೆ ಆಚೆ ಕಡೆ ಈ ಹಸುಗಳು ನಮ್ಮ ಕಣ್ಣಿಗೆ ಕಾಣಬರಲ್ಲ. ಬಟ್ ಇಲ್ಲಿ ಕಾಣ್ ಅಂದರೆ ಇಲ್ಲಿ ಇರುತ್ತೆ. ಈ ಗೋಶಾಲೆಯಲ್ಲಿ ಪ್ರತಿಯೊಂದು ಡಿಫ್ರೆಂಟ್ ಟೈಪ್ಸ್ ಆಫ್ ಹಸು ಇದೆ. ನೀವು ನೋಡ್ದಂಗೆ ಅಷ್ಟು ಚೆನ್ನಾಗಿದೆ. ನೀವು ಆ್ಯಕ್ಚುಲಿ ವಿಸಿಟ್ ಕೊಡಲೇಬೇಕು ಇಲ್ಲಿಗೆ ಒಂದ್ಸತಿ. ನಾನು ನಿಧಾನಕ್ಕೆ ನಡೀತಾ ಇದ್ದೀನಿ, ಕೆಲ್ಸ ಸುಮಾರು ಆಗ್ತಾ ಇತ್ತು. ಸೊ ಇವಾಗ ನನ್ನ ಫೇವ್ರೆಟ್ ಟೆಂಪಲ್ ಇಸ್ಕಾನ್ ಕೃಷ್ಣನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಹೀಗೆ ಮೆಟ್ಲು ಹತ್ಕೊಂಡು ಹೋಗ್ಬೇಕು. ಕೃಷ್ಣ ದೇವಸ್ಥಾನ ಮೇಲೆ ಇರೋದು ಕೃಷ್ಣ ರಾಗಿ. ಈ ಪಾಪ ಎತ್ಕೊಂಡು ಹೋಗ್ತಾ ಇರೋದು ಜೀಜು. ಸೊ ಹೋಗ್ತಾ ಇದೀವಿ ಒಳಗೆ. ಎಷ್ಟು ಕ್ಯೂಟ್ ಆಗಿದೆ. ಇಲ್ಲಿ ಪ್ಲ್ಯಾಂಟೇಷನ್, ಗಾರ್ಡನಿಂಗ್, ಒಳಗಿರೋ ಥೀಮ್ ಪ್ರತಿಯೊಂದು ಬ್ಯೂಟಿಫುಲ್ ಆಗಿದೆ. ಈಗ 4ನೇ ದೇವಸ್ಥಾನ, ಇದು ದೇವಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇದು ದೇವಿ ದೇವಸ್ಥಾನ ಎದುರುಗಡೆ ಇರೋದು ಹೀಗೆ. ಸೊ ಇದು ಸಾಯಿಬಾಬಾ ಟೆಂಪಲ್ ಆಚೆ ಕಡೆ ಇದೆ. ಹೀಗೆ ನಮ್ಮ ಬೇಬಿ ಇವಾಗ ನೆಕ್ಸ್ಟ್ ಟೆಂಪಲ್ ಏನೋ ಒಂದು ಹೇಳ್ತಾಳೆ, ಅದನ್ನ ಕೇಳಿಸ್ಕೊಳ್ಳೇಬೇಕು. ಏನು ಹೇಳ್ತಾಳೆ ಕೇಳಿಸ್ಕೊಳ್ಳಿ. ಆಮೇಲೆ ದೊಡ್ಡ ಗಣೇಶ ದೇವಸ್ಥಾನಕ್ಕೆ ಹೋಗೋಣ. ಲಾಸ್ಟ್ ಇನ್ನೊಂದು ಟೆಂಪಲ್ ಅಂತ ಹೋಗ್ತಾ ಇದ್ವಿ. ನೋಡಿ ಇದು ದೊಡ್ಡ ಗಣೇಶ ದೇವಸ್ಥಾನ. ಆದಂತರ ಮಳೆಗೆ ಚಾಕ್ ತಿನ್ಬೇಕು ಅನಿಸ್ತು. ವೆಲ್